ಸರ್, ಏನ್ ಬ್ಯಾಕ್ ಟು ಲ್ಯಾಂಬೋರ್ಗಿನಿ, ಇದು ಟು ಹ್ಯೂಜ್ ಸಕ್ಸಸ್. ನೆಕ್ಸ್ಟು ಚಂದನ್ ಶೆಟ್ಟಿ ಅವರು ಯಾವ ಲ್ಯಾಂಬೋರ್ಗಿನಿ ಅಥವಾ ಬೇರೆ ಯಾವ ಕಾರ್ ಇದೆ ಬರ್ತಾರೆ ಅನ್ನೋದು? ಇಲ್ಲ ಸರ್, ಅದೇನೆ ನೆಕ್ಸ್ಟು ಇವಾಗ ಹೊಸ ಥರ ಏನಾದರೂ ಟ್ರೈ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಮತ್ತು ನನ್ನ ವೈಫ್ ನಿವಿ, ನಾನು ಇಬ್ಬರು ಸೇರಿಕೊಂಡು ಒಂದು ವೀಡಿಯೋ ಮಾಡ್ತಾಯಿದ್ದೀವಿ. ಅದು ಒಂದು ಅದ್ಧೂರಿಯಾಗಿರುವಂತಹ ಒಂದು ಸಾಂಗು, ಆಲ್ಬಮ್ ಸಾಂಗು, ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಸಾಂಗಲ್ಲೇ ಒಂದು 50% ಕೆಲಸ ಮುಗಿದಿದೆ. ನೆಕ್ಸ್ಟ್ ಇವಾಗ ಅದಕ್ಕೆ ಇನ್ವೆಸ್ಟರ್ಸ್ನ ಇವಾಗ ಇನ್ವೈಟ್ ಮಾಡ್ತಾಯಿದ್ದೀವಿ. ಸೊ ಅದಾದರೆ ಪ್ರಾಬಬ್ಲಿ ಈ ವರ್ಷದ ಮಿಡ್ಡಲ್ಲಿ, ಅಂದರೆ ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ, ಸೊ ಮಾರ್ಚ್ ಟೈಮಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ. ನನಗೆ ಮೊದಲಿಂದ ನನ್ನ ಪರ್ಸ್ನಲ್ ಇರೋ ಡೌಟು, ಈಗ ಒಂದು ಸಾಂಗ್ ಮಾಡ್ತೀವಿ ಅಂದರೆ ಅದಕ್ಕೆ ತುಂಬ ಬಜೆಟ್ ಬೇಕು, ಸಣ್ಣ ಪುಟ್ಟದಾಗೇನು ಮಾಡಿ ಮುಗಿಸೋದಲ್ಲ ನಿಮ್ಮದು, ತುಂಬ ಅದ್ಧೂರಿಯಾಗಿ ಮಾಡ್ತೀವಿ. ಪ್ರೊಡ್ಯೂಸರ್ಸ್ ಹೆಂಗೆ ಅಂತ ಸರ್, ಹೆಂಗೆ ನಂಬಿ ಮಾಡ್ತಾರೆ ಅನ್ನೋದು, ಅಷ್ಟು ಇನ್ವೆಸ್ಟ್ಮೆಂಟ್ ಆಗ್ತಾರೆ, ಹೆಂಗೆ ಏನು ಕಾನ್ಫಿಡೆಂಟ್ ಅಂತ ಸರ್? ಇಲ್ಲ, ನಾನು ಅವ್ರಿಗೆ ಅವ್ರು ಏನು ಇನ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಆಲ್ಮೋಸ್ಟ್ ರಿಟರ್ನ್ಸ್ನ, ಅವರು ಹಾಕಿರೋ ಇನ್ವೆಸ್ಟ್ಮೆಂಟಿಗೆ ರಿಟರ್ನ್ಸ್ನ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಮಿನಿಮಮ್ ಗ್ಯಾರಂಟಿ ಅಂತೂ ಮಾಡಿಬಿಟ್ಟು ಅದನ್ನು ಡೆಫಿನೆಟ್ಟಾಗಿ ಅವ್ರಿಗೆ ಕೊಡ್ತೀನಿ. ಸೊ ಹಾಗಾಗಿ ದೇ ವಿಲ್ ದೇ ಲವ್ ಟು ವರ್ಕ್ ವಿತ್ ಮೀ. ಆ್ಯಂಡ್ ಫಾರ್ ಎಕ್ಸಾಂಪಲ್, ಪಾರ್ಟಿ ಫ್ರೀಕ್ ಅನ್ನೋ ಒಂದು ಹಾಡು ಯೂಟ್ಯೂಬಲ್ಲಿ ರಿಲೀಸ್ ಆದಾಗ ಅದಕ್ಕೆ ಇದ್ದಿದ್ದು ಬರೀ 100 ಸಬ್ಸ್ಕ್ರೈಬರ್ಸ್, 100ನೇ ಜನ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದಕ್ಕೆ ನೋಡಿದ್ರ ಪಾರ್ಟಿ ಫ್ರೀಕ್ ಎಷ್ಟು ಅದ್ಧೂರಿಯಾದಂಥ ಸಾಂಗ್. ಅದನ್ನು 100 ಸಬ್ಸ್ಕ್ರೈಬರ್ಸ್ ಇರೋವಂಥ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸದೊಂದೇ ಸಾಂಗ್ ಅಪ್ಲೋಡ್ ಮಾಡ್ತೀವಿ, ಅದು ಇವತ್ತಿಗೆ 1.25 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, 5 ಕೋಟಿ ವ್ಯೂಸ್ ಆಗಿದೆ. ಅಂದರೆ ಆ ಹಾಡಿಗೆ ಇಷ್ಟು ದೊಡ್ಡ ಚಾನಲ್, ಯೂಟ್ಯೂಬ್ ಚಾನಲ್ಲೇ ಬೇಕು ಅನ್ನೋದು ಏನೂ ಇರಲಿಲ್ಲ. ನನಗೂ ತುಂಬ ಭಯ ಇತ್ತು ಆ ಸಾಂಗ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ. ನಾನು ಪ್ರೊಡ್ಯೂಸರ್ಗೆ ಅಂದೆ, ಸರ್ ತುಂಬ ರಿಸ್ಕಲ್ಲಿ ಮಾಡ್ತಿದ್ದೀರ ಸರ್ ಕೆಲಸ, ಇದು ಬೇಡ, ಇದು ಈ ಹೊಸ ಚಾನಲ್ ಬೇರೆ ಅಂತಿದ್ದೀರಾ, ರಿಟರ್ನ್ಸ್ ಬಂದಿಲ್ಲ ಅಂದರೆ ಏನು ಮಾಡೋದು? ಇಲ್ಲ ಇಲ್ಲ, ಬರುತ್ತೆ, ನನಗೆ ಕಾನ್ಫಿಡೆನ್ಸ್ ಇದೆ ಸಾಂಗ್ ಮೇಲೆ ಅಂತ. ಪ್ರೊಡ್ಯೂಸರ್ ಕಾನ್ಫಿಡೆನ್ಸ್, ಅದು ಕಾನ್ಫಿಡೆನ್ಸ್ ಮೇಲೆ ಹಾಕಿದ್ರು. ಸೊ ಚಾನಲ್ ಇಸ್ ಆಲ್ಸೋ ಸೂಪರ್ ಡೂಯಿಂಗ್ ಗುಡ್, ಚಾನಲ್ ಸೂಪರಾಗಿ ಆಗಿದೆ, ಯುನೈಟೆಡ್ ಆಡಿಯೋಸ್ ಆ್ಯಂಡ್ ವ್ಯೂಸ್ ಕೂಡ ಸಖತ್ತಾಗಿ ಬಂದಿದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.